ಹಲೋ, ನಮಸ್ಕಾರ ಫ್ರೆಂಡ್ಸ್. ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇಲ್ಲ. ನಾನು ಊರಿಗೆ ಬಂದಿರೋ ಕಾರಣದಿಂದ ನಮ್ಮ ಅಕ್ಕನ ಮಗಳ ಮನೆಯಲ್ಲಿ ಇವತ್ತು ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮಾಡೋವಂಥ ವಿಡಿಯೋ ಮೊದಲಿಗೆ ನಿಮಗೆ ಬಂದು ಸೇರುತ್ತೆ. ಈಗ ಏನು ಅಂತಂತಂದರೆ, ಯುಗಾದಿ ಹಬ್ಬದ ದಿವಸ ನಾನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬಟ್ಟು ಅಡುಗೆಯನ್ನು ಮಾಡ್ತಾರೆ. ಆದರೆ ನಾನಿಲ್ಲಿ ಇವತ್ತು ಮೂರ್ನಾಲ್ಕು ರೆಸಿಪಿಗಳನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ಕಾರಣದಿಂದ ವಿಡಿಯೋನ ಯಾರನ್ನು ಕೂಡ ಎಲ್ಲಿಯೂ ಸ್ಕಿಪ್ ಮಾಡಿದ್ದೀರಾ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವುಗಳು ಕೂಡ ನಿಮ್ಮ ಮನೆಯಲ್ಲಿ ಎಲ್ಲರೂ ಕುಟುಂಬದವರು ಸೇರಿ, ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಕುಟುಂಬದವರೆಲ್ಲ ರಿಲೇಷನ್ ಆಗಿರ್ಬೋದು, ಎಲ್ಲರೂ ಸೇರಿ ಸಂತೋಷದಿಂದ ಈ ಯುಗಾದಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಎಲ್ಲರ ಬಾಳಲ್ಲೂ ಸುಖ ಸಂತೋಷ ನೆಮ್ಮದಿ ಸಂತೋಷ ಒಳ್ಳೆಯ ಆರೋಗ್ಯ ಆಯುಷನ್ನು ಕೊಟ್ಟು ದೇವರು ಈ ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲಿ ಖುಷಿಯನ್ನು ತರಲಿ ಅಂತ ಹೇಳಿಬಿಟ್ಟು ನಾನು ಆಶಿಸ್ತೀನಿ ಫ್ರೆಂಡ್ಸ್. ನೀವು ಕೂಡ ಎಲ್ಲ ಸಂತೋಷದಿಂದ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ, ನಾವು ಕೂಡ ಹಬ್ಬನ ಸಂತೋಷದಿಂದ ಆಚರಿಸ್ತಾ ಇದ್ವಿ. ನೋಡೋಣ ಬನ್ನಿ. ನೋಡಿ, ಇವಾಗ ನಾನು ಮೊದಲಿಗೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಾಗಿಲಿಗೆ ರಂಗೋಲಿಯನ್ನೆಲ್ಲ ಕೂಡ ಹಾಕಿದೆ. ಬಾಗಿಲು ರಂಗೋಲಿಯನ್ನೆಲ್ಲ ಹಾಕಿದ್ದಾಗಿದ್ದ ನಂತರ ಹಾಗೆಯೇ ಬಾಗಿಲಿಗೆ ಹಬ್ಬ ಆಗಿರೋ ಕಾರಣದಿಂದ ಈ ಸಲ ನಾನು ಬಾಗಿಲಿಗಾಗಿರ್ಬೋದು ಅಥವಾ ಹೊರಗಡೆಗಾಗಿರ್ಬೋದು ಸ್ವಲ್ಪ ಸಿಂಪಲ್ಲಾಗಿನೇ ನಾನು ರಂಗೋಲಿಯನ್ನು ಹಾಕಿದೆ. ಯಾಕಂದರೆ ತುಂಬ ಅಡುಗೆಗಳು ಮಾಡೋವಂಥ ಕೆಲಸಗಳು ಜಾಸ್ತಿ ಇರೋ ಕಾರಣದಿಂದ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕಿದೆ ಫ್ರೆಂಡ್ಸ್. ಹಾಗೆಯೇ ಬಾಗಿಲಿಗೆ ಕಟ್ಟೋದಕ್ಕೋಸ್ಕರ ತೋರಣವನ್ನೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಅಳಿಯಂದರು ಬಾಗಿಲಿಗೆ ತೋರಣವನ್ನೆಲ್ಲ ಕಟ್ಟಿದ್ರು. ಹೊರಗಡೆ ಬಾಗಿಲಿಗೂ ತೋರಣ ಕಟ್ಟಿದ್ದಾಯಿತು. ಆಮೇಲೆ ದೇವರ ಮನೆ ಬಾಗಿಲಿಗೂ ಕೂಡ ತೋರಣವನ್ನು ರೆಡಿ ಮಾಡಿಕೊಂಡು ಅದನ್ನು ಕೂಡ ಅವರು ತೋರಣವನ್ನು ಕಟ್ಟಿದರು. ಅದಾದಮೇಲೆ ಮನೆ ಮುಂದೆ ಹೂವಿನ ಗಿಡಗಳೆಲ್ಲ ಇರೋ ಕಾರಣದಿಂದ ನಾವು ಇಲ್ಲೇ ಗಿಡದಲ್ಲೇ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ದೇವರ ಪೂಜೆಯನ್ನು ಮಾಡಿದ್ವಿ. ಇಲ್ಲಿ ಹೊರಗಡೆ ಹೋಗಿ ಹೂವು ತರಬೇಕು ಅನ್ನೋಂಥ ಅವಶ್ಯಕತೆ ಏನೂ ಇಲ್ಲ. ಮನೆ ಮುಂದೆ ತುಂಬ ಚೆನ್ನಾಗಿ ಹೂವಿನ ಗಿಡಗಳೆಲ್ಲ ಬೆಳೆಯುತ್ತೆ. ಇಲ್ಲಿ ಕೆಂಪು ಮಣ್ಣಾಗಿರೋ ಕಾರಣದಿಂದ ದೇವರ ಪೂಜೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯವನ್ನು ನಾವು ಮೊದಲಿಗೆ ಬೇವು ಬೆಲ್ಲನ ಇಡ್ತೀವಿ. ಈಗ ಅಡುಗೆನ ಶುರು ಮಾಡಿದ್ದೀವಿ ಫ್ರೆಂಡ್ಸ್. ಇವಳು ನಮ್ಮ ಅಕ್ಕನ ಮಗಳು ಸರಿತಾ ಅಂತ ಏನು ಅಡುಗೆ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನೋಡೋಣ. ನಾನು ಇವ್ರದು ಕೂಡ ಚಾನಲ್ ಇದೆ, ನಿಮ್ಮ ಚಾನಲ್ ಬಗ್ಗೆ ಹೇಳು. ನಂದು ಸರಿತಾ ಕನ್ನಡ ಅಂತ ಚಾನಲ್ ಇದೆ, ಅದು ಎಜುಕೇಷನ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ನಾವು ಕೂಡ ಎಲ್ಲರೂ ನೋಡಿ ಸಹಕರಿಸ್ರಿ. ಈಗ ಏನು ಮಾಡ್ತಾ ಇದ್ದಾಳೆ ಅಡುಗೆ ಅಂತ ಹೇಳಿಬಿಟ್ಟು, ಇದು ಚವಿ ಗೋಧಿಯ ಒಂದು ಪಾಯಸ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಸಜ್ಜಕ ಅಂತ ಕರೀತಾರೆ ಇದನ್ನು. ಇದನ್ನು ಜವಿ ಗೋಧಿ ರವೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಬೆಲ್ಲನ ನೀರಲ್ಲಿ ಹಾಕಿ ಕರಗಿಸಿ ನಂತರ ಹುರಿದಿರೋದು ರವೆನ ಇದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕಿದು. ಕುದ್ದಾದಮೇಲೆ ಇದರಲ್ಲಿ ಒಂದಿಷ್ಟು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿ ಆಮೇಲೆ ಶುಂಠಿ ಮತ್ತು ಸೋಪನ್ನು ಹುರಿದು ಅದನ್ನು ಲಾಸ್ಟಲ್ಲಿ ಹಾಕಬೇಕು. ಹಾಕಿ ಒಂದು 5 ನಿಮಿಷ ಕುದಿಸಿದರೆ ತುಂಬ ಒಂದು ಟೇಸ್ಟಿ ಆದಂಥ ಒಂದು ರವೆ ಸಜ್ಜಕ ರೆಡಿಯಾಗುತ್ತೆ. ನೋಡಿ, ಇದು ಜವಿ ಗೋಧಿದು ಪಾಯಸ. ಇದು ಹೆಲ್ತ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ಇವತ್ತು ಯುಗಾದಿ ಹಬ್ಬ ಆಗಿರೋ ಕಾರಣದಿಂದ ಇದು ವಿಶೇಷವಾದಂಥ ಒಂದು ಪಾಯಸನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಗೋಧಿ ಪಾಯಸ ಇವಾಗ ಕುದ್ದಿದ್ದಾಯಿತು, ರೆಡಿ ಆಯಿತು. ಅದಕ್ಕೆ ಇವಾಗೆಲ್ಲ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಕೊಂಡು ಬಿಡೋಣ. ಇದಕ್ಕೆ ಮುಖ್ಯವಾಗಿ ಒಣಶುಂಠಿ ಹಾಗೂ ಸೋಂಪು ಕಾಳು ಇರುತ್ತಲ್ಲ ಅದು ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನು ಪುಡಿ ಮಾಡಿಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಮೇನ್ ಇದಕ್ಕೆ ಇದೇನೇ ಟೇಸ್ಟ್ ಕೊಡುತ್ತೆ. ಆ ಕಾರಣದಿಂದ ಒಣಶುಂಠಿ ಹಾಗೂ ಸೋಂಪು ಪುಡಿ ಮಾಡ್ಕೊಂಡವ್ರೆ ಅಂತ ಪುಡಿನ ಇದಕ್ಕೆ ಹಾಕಿದಾಗ ಇದ್ರ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಈಗ 1 ಸ್ಪೂನು ತುಪ್ಪ ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಜವಿ ಗೋಧಿಯ ಪಾಯಸ ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ನೀವು ಇದಕ್ಕೆ ಬೇಕು ಅಂತಂತಂದರೆ ಒಂದು ಸ್ವಲ್ಪ ಹಾಲನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೊಂಡು ನೀವು ತೊಗೋಬೋದು. ಇದು ನೋಡಿ, ಸಜ್ಜಿ ಸಂಡಿಗೆ ಅಂತ ಹೇಳಿಬಿಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಬಂದು ಕುರಡಿಗೆ, ಅಕ್ಕಿ ಸಂಡಿಗೆ ಇದು ಕೂಡ.
ಇದ್ರ ಜೊತೆಯಲ್ಲಿ ನೆಂಚ್ಕೊಳ್ಳೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಬೇವು ಬೆಲ್ಲ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಸಾಮಗ್ರಿಗಳು ಅಂತ ಇವಾಗ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇವಾಗ ದ್ರಾಕ್ಷಿ, ಹಾಗೆಯೇ ಬಾದಾಮು, ಮತ್ತು ಕಡಲೆಪಪ್ಪು, ಮತ್ತು ಮಳ್ಳೆ ಬೀಜ, ಕರ್ಬುಜದ ಬೀಜ, ಹಾಗೆಯೇ ಗೋಡಂಬಿ, ದ್ರಾಕ್ಷಿ, ಹಾಗೆಯೇ ಇಲ್ಲಿ ಎಳ್ಳು ಕೂಡ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಬಂದು ಬೇವು ಬೆಲ್ಲ, ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋಬೇಕು. ಮತ್ತು ಇಲ್ಲಿದೆ ನೋಡಿ, ಇದು ಮಾವಿನಕಾಯಿ, ಮಾವಿನಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಕೊಂಡು ಇದನ್ನೆಲ್ಲ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಬೇವಿಂದು ಏನೇನು ಐಟಮ್ ಇಟ್ಟಿದ್ದೆ ಅದನ್ನೆಲ್ಲ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಎಳ್ಳು ಮತ್ತು ಕಡಲೆಪಪ್ಪು ಮಾತ್ರ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿಕೊಂಡು ಆಮೇಲೆ ಇವು ಡ್ರೈ ಫ್ರೂಟ್ಸ್ ಇರೋದನ್ನೆಲ್ಲ ಕೂಡ ಸಣ್ಣ ಸಣ್ಣದಾಗಿ ಇವಾಗ ಹೆಚ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದೆರಡು ಏಲಕ್ಕಿ ಕೂಡ ಹಾಕ್ಕೋಬೇಕು. ನಾನು ಏಲಕ್ಕಿ ತೋರಿಸ್ಲಿಲ್ಲ ನಿಮಗೆ, ಚೆನ್ನಾಗಿ ಘಮ ಕೊಡುತ್ತೆ ಏಲಕ್ಕಿ ಹಾಕೋದ್ರಿಂದ. ನಮ್ಮ ಕಡೆಗೆ ಬೀದರ್ ಸೈಡು ಈ ಥರ ನಾವು ತಿಳಿಯಾಗಿ ಬೇವು ಬೆಲ್ಲನ ಈ ಥರ ಮಾಡ್ತೀವಿ ಫ್ರೆಂಡ್ಸ್. ಇದಕ್ಕೆ ನೀವು ಬೇಕು ಅಂತಂತಂದರೆ, ಇನ್ನೂ ಬೇಕಾದರೆ ಕರ್ಬುಜದ ಹಣ್ಣು ಕೂಡ ಇದಕ್ಕೆ ನೀವು ಮಿಕ್ಸ್ ಮಾಡ್ಕೋಬಹುದು. ಈಗ ನೋಡಿ, ಇದನ್ನು ನೀಟಾಗಿ ಈ ಥರ ತೆಗೆದು ಲೋಟಕ್ಕೆ ಹಾಕ್ಬಿಟ್ಟು ಎಲ್ಲರಿಗೂ ಕೂಡ ಕುಡಿಯೋದಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸಂಜೆವರೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಕೆಲವರೆಲ್ಲ ಬೇವು ಬೆಲ್ಲ ಅಂದಿದ ತಕ್ಷಣ ಅಯ್ಯೋ ಕಹಿ ಇರುತ್ತೆ, ಯಾರು ತಿಂತಾರೆ ಅಂತಾರೆ. ಈ ಥರ ಬೇವು ಬೆಲ್ಲನ ಮಾಡಿ ನೋಡಿ, ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ಬೇವು ಬೆಲ್ಲನ ಕುಡಿತಾರೆ ಫ್ರೆಂಡ್ಸ್. ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಸೇರಿರೋದ್ರಿಂದ ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ಕಾಬೂಲ್ ಕಡಲೆಯಿಂದ ಛೋಲೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ಈಗ ಮೊದಲಿಗೆ ಈರುಳ್ಳಿ ಹಾಗೆ ಟೊಮಟನ ನಾವು ಮಿಕ್ಸಿಗೆ ಸಪ್ರೇಟ್ ಸಪ್ರೇಟಾಗಿ ನುಣ್ಣಗೆ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಕಡೆಗೆ ಇವಾಗ ನಾವು ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ, ಒಂದು ಎರಡು ಮೆಣಸಿನಕಾಳು, ಎರಡು ಏಲಕ್ಕಿ. ಇಲ್ಲಿ ರಾತ್ರಿ ಇದು ಕಾಬೂಲ್ ಕಡಲೆ ಅಂತ, ಇದನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಇವಾಗ ಒಂದು ಕುಕ್ಕರಲ್ಲಿ ಹಾಕಿ ಇದರಲ್ಲಿ ಒಂದಿಷ್ಟು ಒಂದು ಏಲಕ್ಕಿ, ಒಂದು ಲವಂಗ, ಒಂದು ಲಗದ ಎಲೆ ಮತ್ತು ಮೆಣಸು ಎಲ್ಲ ಹಾಕಿ ಕುದಿಸ್ಬೇಕು. ಇದನ್ನು ಒಂದು ಸ್ವಲ್ಪ ಅಡುಗೆ ಸೋಡಾ ಮತ್ತು ಎಣ್ಣೆ ಹಾಕಿ ಕುದಿಸಿದ್ರೆ ಬೇಗ ಕುದಿಯುತ್ತೆ. ಈ ಥರ ನಾವು ಪ್ರೆಸ್ ಮಾಡಿದಾಗ ಈ ಥರ ಆಗಬೇಕಿದು, ಚೆನ್ನಾಗಿ ಕುದಿಬೇಕು. ಹಾಗೇನೆ ಇದರಲ್ಲಿರೋ ಒಂದು ಬೌಲಷ್ಟು ಅದರಿಂದನೇ ತಗೊಂಡು ಮಿಕ್ಸಿ ಮಾಡಿದ್ದೀನಿ. ಇದು ಸ್ವಲ್ಪ ಥಿಕ್ಕಾಗಿ ಬರುತ್ತೆ ಪಲ್ಯ, ಅದಕ್ಕೋಸ್ಕರ ಮಾಡಿರೋದು. ಇದು ಒಂದು ನಾಲ್ಕೈದು ಈರುಳ್ಳಿನ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿರೋದು. ಇದು ಟೊಮೆಟೊ ಪ್ಯೂರಿ, ಇದು ಒಂದು ಐದಾರು ಟೊಮೆಟೊನ ಮಾಡ್ಕೊಂಡಿಟ್ಕೊಂಡಿರೋದು. ಆಮೇಲೆ ಇದು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಇದು ಮೊದಲಿಗೆ ಈರುಳ್ಳಿಯನ್ನು ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನ ಹಾಕ್ಬಿಟ್ಟು ಅದನ್ನು ಕೈ ಆಡ್ಸೋಣ ಒಂದು ಸ್ವಲ್ಪ ಕೆಂಪಾಗೋವರೆಗೂ. ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅಲ್ಲೇನ ಸೇರಿಸ್ಕೊಳ್ಳೋಣ. ಮೂರು ಸ್ಪೂನ್, ಒಂದು ಮೂರು ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸೋಣ. ಈಗ ಒಂದು ಸ್ಪೂನ್ ಅರಿಶಿನನ ಸೇರಿಸ್ಕೊಳ್ಳೋಣ, ಸ್ಪೂನ್ ಜೀರಾ ಪೌಡರ್, ಒಂದು ಸ್ಪೂನ್ ಜೀರಾ ಪೌಡರ್ನ ಸೇರಿಸ್ಕೊಳ್ಳೋಣ, ಒಂದು ಸ್ಪೂನ್ ಧನಿಯಾ ಪೌಡರ್ನ ಹಾಕೋಣ. ಇವಾಗ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲನ ಸೇರಿಸ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಇದು ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನ ನಿಧಾನಕ್ಕೆ ಬೇಯಿಸ್ಬೇಕು. ಇದನ್ನ ಇದು ಅಂಟ್ಕೋಬಾರ್ದು ಕೆಳಗಡೆ ಪಾತ್ರೆಗೆ, ಆ ಥರ ಮಿಕ್ಸ್ ಆಗ್ಬೇಕು ಚೆನ್ನಾಗಿ, ಹಸಿ ವಾಸನೆ ಎಲ್ಲ ಹೋಗ್ಬೇಕು ಇದ್ರದ್ದು, ಅಲ್ಲಿವರೆಗೂ ಬೇಯಿಸ್ಬೇಕು. ಸ್ಪೂನು ಉಪ್ಪನ್ನ ಹಾಕೋಣ, ಇವಾಗ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಈಗ ರುಬ್ಬಿಟ್ಕೊಂಡಿರೋಂಥ ಟೊಮೆಟನ ಅದಕ್ಕೆ ಹಾಕೋಣ, ಟೊಮೆಟೊ ಪ್ಯೂರಿ. ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಇದನ್ನ ಕುದಿಸ್ಬೇಕು.
ಕಡಲೆ ನ ಮಿಕ್ಸಿ ಮಾಡ್ಕೊಂಡಿರೋದು, ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಕರಿ, ಅದಕ್ಕೋಸ್ಕರ ಇದನ್ನು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀವಿ. ಇದು ಇನ್ನೂ ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದ್ದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದ್ರ ಮೇಲೆ ಎಣ್ಣೆ ಬಿಡಬೇಕು. ಇದು ಚೆನ್ನಾಗಿ ಈ ಗ್ರೇವಿ ಇದೆಯಲ್ಲ, ಇದು ಕುದ್ದಿ ಚೆನ್ನಾಗಿ ಎಣ್ಣೆ ಬಿಟ್ಟರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಮತ್ತು ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು ಚೆನ್ನಾಗಿ ಗಟ್ಟಿಯಾಗಿ. ಇವಾಗ ಈ ಕಡಲೆನ ಇದರಲ್ಲಿ ಸೇರಿಸ್ಬೇಕು. ಸೇರಿಸಿ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಇದರಲ್ಲಿ ಬೇಯೋದಕ್ಕೆ ಬಿಡಬೇಕು. ಇದು 1/2 ಕೆಜಿಯಷ್ಟು ಕಡಲೆ ಇದೆ. ಇದು ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ಇದ್ರೆ ಮಾಡ್ತಾ ಇದ್ದೀನಿ. ಇದೊಂದು 5 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಈಗ ಇದಕ್ಕೊಂದು ಸ್ವಲ್ಪ ಬೆಣ್ಣೆನ ಹಾಕೋಣ. ಈಗ ಇದು ತುಂಬ ಟೇಸ್ಟ್ ಕೊಡುತ್ತೆ ಬೆಣ್ಣೆಯಿಂದಾನೇ ಇದಕ್ಕೆ ಪಲ್ಯಕ್ಕೆ. ಈ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಬೇಕು. ಇವಾಗ ಕಲಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಮಗೆ ಎಷ್ಟು ಗ್ರೇವಿ, ನಿಮಗೆ ಥಿಕ್ನೆಸ್ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಆ ಥಿಕ್ನೆಸ್ ಪ್ರಕಾರ ನಾವು ಒಂದಿಷ್ಟು ನೀರನ್ನು ಸೇರಿಸ್ಬೇಕು. ಆಲ್ರೆಡಿ ಇದರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಈ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ಇನ್ನೊಂದು ನೀರು ಸೇರಿಸ್ತೀನಿ. ಇದು ಕುದ್ದುಬಿಟ್ಟು ಇನ್ನೂ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ನೀರು ಸೇರಿಸ್ತಾ ಇದ್ದೀನಿ. ಇನ್ನೂ ಒಂದು 10 ನಿಮಿಷ ಇನ್ನೂ ಕುದಿಯೋಕೆ ಬಿಡೋಣ ಇದು. ಸೊ ಅವಾಗ ನಮ್ಮ ಪಲ್ಯ ರೆಡಿ ಆಗುತ್ತೆ. ಇದನ್ನು ಛೋಲೆ ಅಂತ ಕರೀತಾರೆ, ನಾರ್ತ್ ಇಂಡಿಯಾನಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ಇದು. ಛೋಲೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈಗ ಭಟೂರೆ, ಇದು ಭಟೂರೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇದು ಪೂರಿ ಅಲ್ಲ, ಇದು ರವೆ ಮತ್ತು ಗೋಧಿ ಹಿಟ್ಟಿನಿಂದ ಮಾಡೋವಂಥದ್ದು. ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಭಟೂರೆ ಮಾಡೋದಕ್ಕೋಸ್ಕರ ನಾವು 1 ಕಪ್ಪು ರವೆಯನ್ನು 1 ಗಂಟೆ ಮುಂಚೆ ನಿನ್ನೆ ಮೊಸರಿನಲ್ಲಿ ಕಲಸಿ ನೆನೆಸಿ ಇಟ್ಕೋಬೇಕು. ಹಾಗೆಯೇ ಇವಾಗ 4 ಬಟ್ಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ. ಇದಕ್ಕೆ 1 ಸ್ಪೂನು ಸಕ್ಕರೆ, ಹಾಗೆ 1 ಸ್ಪೂನು ಉಪ್ಪನ್ನು ಹಾಕ್ಕೊಂಡು ನಾವು ಈ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಹೆಚ್ಚಾಗಿ ನೀರನ್ನು ಕಲಿಸ್ಕೊಳಕ್ಕೆ ಹೋಗಬಾರ್ದು. ಇನ್ನೂ ನಮಗೆ ಬೇಕು ಅನಿಸುತ್ತೆ ನೀರಿನ ಥರ ಅಂತ ಅನ್ನೋದಾದರೆ ನಾವು ಮೊಸರನ್ನು ಹಾಕ್ಕೊಂಡು ಮತ್ತೆ ಇದನ್ನು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀರು ಹೆಚ್ಚಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಇದ್ರ ವಿಶೇಷತೆಯೇ ಭಟೂರೆ ಅಂತಂದ್ರೇ ರವೆ ಹಾಗೂ ಗೋಧಿ ಹಿಟ್ಟಲ್ಲಿ. ಕೆಲವರು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ತಾರೆ, ಆದರೆ ಇಲ್ಲಿ ಮೈದಾ ಹಿಟ್ಟು ಬಳಸದೇ ಇರೋ ಕಾರಣದಿಂದ ನಾವು ಗೋಧಿ ಹಿಟ್ಟನ್ನು ತಗೊಂಡು ಗೋಧಿ ಹಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ, ಪೂರಿ ಥರನೇ ಇರುತ್ತೆ, ಬಟ್ ಇದು ಪೂರಿ ಅಲ್ಲ, ಭಟೂರೆ ಅಂತ ಇದರ ಹೆಸರು. ಛೋಲೆ ಭಟೂರೆ ತುಂಬ ಕಾಂಬಿನೇಷನ್, ಇದು ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಗಟ್ಟಿಯಾಗಿ ಈ ಥರ ನಾದ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಂಡು ಇದಾಗಿದ ನಂತರ ಇದನ್ನು ನಾವು 1/2 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಈಗ ಒಂದು ಬೌಲ್ಗೆ ಎಣ್ಣೆನ ಹಚ್ಚಿಬಿಟ್ಟು ಅದರಲ್ಲಿ ಈ ಹಿಟ್ಟನ್ನು ಇಟ್ಬಿಡೋಣ. ಇದು ಕಮ್ಮಿ ಅಂತಂದ್ರೂ 1/2 ಗಂಟೆ ಮೇಲಾದ್ರೂ ಇದು ನೆನಿಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಭಟೂರೆ. ಈಗ ಇದನ್ನು 1 ಪ್ಲೇಟ್ ಹಾಕಿಬಿಟ್ಟು ಮುಚ್ಚಿಟ್ಬಿಡೋಣ ನೆನೆಯೋದಕ್ಕೆ. ನೋಡಿ, ಇವಾಗ ಹಿಟ್ಟು 1/2 ಗಂಟೆ ನೆಂದಿದ್ದಾಯಿತು ಚೆನ್ನಾಗಿ. ನೆಂದಿದ್ದಾಗಿದ್ದ ನಂತರ ಮತ್ತೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಇದು ನಾದ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿದ ತಕ್ಷಣ ಆಮೇಲೆ ಅದನ್ನು ನಾವು ಅದನ್ನು ಸಣ್ಣ ಸಣ್ಣದಾಗಿ ಉಳ್ಳೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕರಿಯೋದಕ್ಕೋಸ್ಕರ ಎಣ್ಣೆನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಭಟೂರೆ ಮಾಡಿಬಿಟ್ಟು ಕರಿಯೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಎಣ್ಣೆ ಕಾಯ್ದಿದೆಯಲ್ಲ ಅಂತ ನೋಡಬೇಕು. ಸೊ ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್. ಇವಾಗ ಭಟೂರೆನ ಲಾಡ್ಸಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. ಒಂದು ಎಣ್ಣೆ ಅಥವಾ ತುಪ್ಪದ ಕವರನ್ನು ತಗೋಬೇಕು. ತಗೊಂಡು ಇದನ್ನು ರೌಂಡ್ ರೌಂಡಾಗಿ ಲಟ್ಟಿಸ್ಕೋಬೇಕು. ಎಣ್ಣೆನ ಹಚ್ಕೊಂಡು ಹಂಗೆ ರೌಂಡ್ ರೌಂಡಾಗಿ, ಇದು ತುಂಬ ತೆಳು ಮಾಡಬಾರ್ದು, ದಪ್ಪ ದಪ್ಪನೇ ಇರಬೇಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕರಿಬೇಕು. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಉಬ್ಬಿ ಬರ್ತಾ ಇದೆ. ಇದು ನೀವು ರಾತ್ರಿವರೆಗೂ ಇಟ್ಟರೂ ಕೂಡ ಇದು ಚೆನ್ನಾಗಿ ಹೀಗೆ ಸಾಫ್ಟಾಗಿ ಮೆದುವಾಗಿ ಇರುತ್ತೆ. ಆ ಕಾರಣದಿಂದ ಇದು
ಛೋಲೆ ಭಟೋರೆ ಅಂತ ಹೇಳಿಬಿಟ್ಟು ಇದಕ್ಕೆ ಹೇಳ್ತಾರೆ. ಇದು ಪೂರಿ ಅಲ್ಲ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಭಟೋರೆ. ತುಂಬಾ ಸುಲಭವಾಗಿ ಇದೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಈ ಥರ ಎಲ್ಲ ಟ್ರೈ ಮಾಡಿ ನೋಡಿ ಅಡುಗೆಗಳನ್ನ. ಇವತ್ತು ಹಬ್ಬ ಆಗಿರೋ ಕಾರಣದಿಂದ ಎಲ್ಲ ಥರದ ಅಡುಗೆಗಳನ್ನು ಕೂಡ ಮಾಡ್ತಾ ಇದ್ದೀನಿ ನಾನು. ಪೂರ್ತಿ ಅಡುಗೆ ಕಂಪ್ಲೀಟಾಗಿ ಡೀಟೇಲಾಗಿ ತೋರ್ಸೋಕ್ಕಾಗದೇ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ. ಡೀಟೇಲಾಗಿ ಬೇಕು ಅಂತಂತಂದರೆ ಅದೇ ಸಪ್ರೇಟಾಗಿ ನಿಮಗೆ ವಿಡಿಯೋನ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಈಗ ಭಟೋರೆ ಕೂಡ ರೆಡಿ ಆಯಿತು. ಇದು ಒಂದ್ರ ಜೊತೆ ಒಂದೊಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಛೋಲೆ ಭಟೋರೆ ಅಂತ. ಈಗ ಜೀರಾ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಜೀರಾ ರೈಸ್ ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ. ನೋಡಿ ಇದು ಬಂದು ಬಾಸ್ಮತಿ ಅಕ್ಕಿ, ನಾಲ್ಕು ಬಟ್ಲನ್ನು ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒನ್ ಅವರು. ಈಗ ಒಗ್ಗರಣೆ ಹಾಕೋದಕ್ಕೋಸ್ಕರ ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು. ಈಗ ಬೆಣ್ಣೆಯನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಜೀರಿಗೆಯನ್ನು ಹಾಕಬೇಕು ಒಂದು ಮೂರು ಸ್ಪೂನಷ್ಟು. ಇಲ್ಲಿ ಕೈಯಿಂದನೇ ಹಾಕ್ತಾ ಇದ್ದೀನಿ, ನೀವು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಎರಡು ಏಲಕ್ಕಿಯನ್ನು ಹಾಕ್ಕೋಬೇಕು. ಆಮೇಲೆ ಒಂದೇ ಒಂದು ಪೀಸು ಚಕ್ಕೆಯನ್ನು ಹಾಕ್ಕೋಬೇಕು ಅದೇ ಎಣ್ಣೆಗೆ. ಹಾಗೇ ಒಂದು ಎಂಟತ್ತು ಕಾಳುಮೆಣಸನ್ನು ಹಾಕ್ಕೋಬೇಕು. ಹಾಗೆಯೇ ಒಂದು ನಾಲ್ಕೈದು ಪಲಾವ್ ಎಲೆನೂ ಕೂಡ ಸೇರಿಸ್ಕೋಬೇಕು. ಇಲ್ಲಿ ಲವಂಗ ಕೂಡ ಹಾಕ್ಕೋಬೇಕಿತ್ತು, ನಾನು ಲವಂಗ ಹಾಕೋದನ್ನು ತೋರಿಸ್ಲಿಲ್ಲ ನಿಮಗೆ, ಸ್ಕಿಪ್ ಆಯ್ತದು. ಲವಂಗ ಕೂಡ ಒಂದು ನಾಲ್ಕು ಹಾಕ್ಕೊಳ್ಳಿ. ಹಾಗೆ ಒಣಮೆಣಸಿನ್ಕಾಯಿನೂ ಕೂಡ ಒಂದು ಐದು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಇಷ್ಟೆಲ್ಲ ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಈ ಥರ ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಗೋಡಂಬಿ ಹಣ್ಣನ್ನ ಸೇರಿಸ್ಕೋಬೇಕು ಅದಕ್ಕೆ ಎಣ್ಣೆಗೇನೆ. ಅದು ಕೂಡ ಗೋಡಂಬಿ ಕೂಡ ಸೇರಿಸ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಮಾಡ್ತಾ ಇದ್ದರೆ ಉರಿ ಸಣ್ಣದಾಗೇ ಇರಬೇಕು, ಜಾಸ್ತಿ ಉರಿ ಇಡಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಬೇಗ ಕೆಂಪಾಗ್ಬಿಡುತ್ತೆ. ಆ ಕಡೆಯಿಂದ ಈಗ ಎಲ್ಲ ಕೆಂಪಾಗಿದೆ. ಇಲ್ಲಿ ನಾನು ನಾಲ್ಕು ಬಟ್ಲು ಅಕ್ಕಿನ ತಗೊಂಡಿದ್ದೆ, ಅದಕ್ಕೆ ಇವಾಗ ನಾವು ಎಂಟು ಬಟ್ಲು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಯಾವತ್ತೂ ಅಷ್ಟೇ ನಾವು ಯಾವ ಅಳತೆಯಲ್ಲಿ ಅಕ್ಕಿಯನ್ನು ತಗೊಳ್ತೀವೋ ಅದರ ಎರಡರಷ್ಟು ಅಳತೆಯಲ್ಲಿ ನಾವು ನೀರನ್ನು ಹಾಕ್ಕೊಂಡಾಗ ಅದು ತುಂಬ ಚೆನ್ನಾಗಿ ಹೂ ಅರಳದಾಗೆ ಆಗುತ್ತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ನಾವು ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ನಾವು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಜೀರಾ ರೈಸು ರೆಡಿ ಆಯಿತು. ಇವಾಗ ಎಲ್ಲನೂ ಕೂಡ ನೀಟಾಗಿ ಕೈ ಆಡಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೂ ಅರಳದಂಗೆ ಅರಳಿದೆ ಜೀರಾ ರೈಸು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭ ಎಷ್ಟು ಈಸಿ ಅಂತ ಜೀರಾ ರೈಸ್ ಮಾಡೋದು. ಅಡುಗೆ ಎಲ್ಲ ಆಗಿದ ನಂತರ ನಾವೆಲ್ಲರೂ ಕುಟುಂಬದವರೆಲ್ಲ ಸೇರಿಬಿಟ್ಟು ಒಟ್ಟಿಗೆನೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಬೇವು ಬೆಲ್ಲನ ಸ್ವೀಕಾರ ಮಾಡಿ ನಂತರ ಎಲ್ಲರೂ ಕೂಡ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿದ್ದಾಗಿದ ನಂತರ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ವಿಷನ್ನು ಹೇಳ್ತೀವಿ. ಆಮೇಲೆ ಸಂಜೆಗೆ ನಾವು ನಮ್ಮನೆ ದೇವರಾದಂಥ ಕೇತಕಿ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಅಲ್ಲಿಂದ ಆಮೇಲೆ ಮನೆಗೆ ಬಂದ್ವಿ ಫ್ರೆಂಡ್ಸ್. ಈ ಥರ ಈ ವರ್ಷದ ನಮ್ಮ ಒಂದು ಯುಗಾದಿ ಹಬ್ಬವನ್ನು ಆಚರಿಸಿದ್ವಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಟ್ಟೆ ಫ್ರೆಂಡ್ಸ್. ಇನ್ನೊಂದು ವಿಶೇಷತೆ ಏನಂದರೆ ಇವತ್ತಿನ ದಿವಸ ನಾನು ನಿಮಗೆ ಒಂದೇ ವಿಡಿಯೋನಲ್ಲಿ ನಾಲ್ಕು ರೆಸಿಪಿಗಳನ್ನ ತೋರಿಸಿದ್ದೀನಿ ಫ್ರೆಂಡ್ಸ್. ಜೋಲೆ ಭಟೋರೆ, ಹಾಗೆಯೇ ಬೇವು ಬೆಲ್ಲ, ಹಾಗೆ ಜೀರಾ ರೈಸು, ಹಾಗೆ ಜವೆ ಗೋಧಿ ಪಾಯಸ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನೀವು ಕೂಡ ಹೇಗೆ ಯುಗಾದಿನ ಆಚರಿಸಿದ್ದೀರಿ ಅಂತ ಹೇಳಿ. ಕೊನೆಯಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ನನ್ನ ಶುಭಾಶಯಗಳು.